नमस्कार ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವಿ. ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ನಿಮ್ಮ ಫ್ಯಾಮಿಲಿಗೂ ಕೂಡ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಭಾವಿಸ್ತಾ ಈ ವಿಡಿಯೋನ ಪ್ರಾರಂಭ ಮಾಡ್ತಾ ಇದೀನಿ ಸ್ನೇಹಿತರೆ. ಸೋ ಇವತ್ತು ನಾನು ತಿಳಿಸ್ಕೊಡ್ತಿರುವಂತ ಒಂದು ವಿಷಯ ಏನಂದ್ರೆ ರೈತರ ಬಗ್ಗೆ ಈ ವಿಡಿಯೋನ ಮಾಡ್ತಾ ಇದೀನಿ ಸ್ನೇಹಿತರೆ. ಸೋ ತುಂಬಾ ಜನಕ್ಕೆ ಈ ವಿಡಿಯೋದಿಂದ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಸೋ ವಿಡಿಯೋನ ಸಾಧ್ಯವಾದಷ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ. ಹಾಗೆ ನನ್ನ ಚಾನೆಲ್ ಇನ್ನು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಹಾಗೆ ನೀವೇನಾದರೂ ರೈತರಾಗಿದ್ರೆ ಖಂಡಿತ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ. ಸೋ ಏನು ವಿಷಯ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ತಿಳಿಸ್ಕೊಳ್ತೀನಿ ಸ್ನೇಹಿತರೆ. ರೈತರ ಸಾಲ ಮನ್ನಾ ಸರ್ಕಾರದ ಬಂಪರ್ ಕೊಡುಗೆ, ಅಂದ್ರೆ ರೈತರ ಸಾಲವನ್ನ ಮನ್ನಾ ಮಾಡಲಿಕ್ಕೆ ಸರ್ಕಾರದಿಂದ ಒಂದು ಬಂಪರ್ ಕೊಡುಗೆಯನ್ನ ಕೂಡ ಕೊಡ್ತಾ ಇದೆ. ಸೋ ಈ ಹೆಸರಲ್ಲಿ ಅಂದ್ರೆ ಸಾಲದ ಲಿಸ್ಟ್ ಅಲ್ಲಿ ನಿಮ್ಮ ಸಾಲವೇನಾದರೂ ಮನ್ನಾ ಮಾಡಬೇಕು ಅಂದ್ರೆ ಈ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಇದೆಯಾ ಅನ್ನೋದನ್ನ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಸೋ ಯಾರ್ಯಾರಿಗೆ ಸಾಲ ಮನ್ನಾ ಮಾಡ್ತಾ ಇದೆ ಸರ್ಕಾರ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ. ಸ್ನೇಹಿತರೆ, ಈಗಾಗಲೇ ನೀವು ನೋಡಬಹುದು, ಸೋ ಬ್ಯಾಂಕ್ ಗಳಲ್ಲಿ ಸಂಘ ಸಂಸ್ಥೆಗಳಲ್ಲಿ ಕೂಡ ಅನುಕೂಲವಾಗುವಂತ ಸಬ್ಸಿಡಿಗಳನ್ನು ಕೊಟ್ಟು ರೈತರಿಗೆ ಸಾಲವನ್ನ ಕೊಡ್ತಾ ಇದೆ ಸರ್ಕಾರ ಅಂತಾನೆ ಹೇಳಬಹುದು. ಇದರ ಜೊತೆಗೆ ರೈತರಿಗೆ ಫಸಲು ಉತ್ತಮವಾಗಿ ಬರದೆ ಇರುವ ಸಂದರ್ಭದಲ್ಲಿ ಅಥವಾ ಅತಿವೃಷ್ಟಿ ಅನಾವೃಷ್ಟಿ ಉಂಟಾಗಿ ಮಳೆ ಹಾನಿಯಾದ ಸಂದರ್ಭದಲ್ಲಿ ರೈತರಿಗೆ ಸಾಲದ ಬಾಧೆ ಹೆಚ್ಚಾಗುತ್ತದೆ. ಅಂದ್ರೆ ಈಗ ಸರ್ಕಾರ ಏನು ಮಾಡಿದೆ ಅಂದ್ರೆ ರೈತರಿಗೆ ಸಾಲವನ್ನ ಬ್ಯಾಂಕ್ ಗಳಿಂದ ಕೊಡ್ತಾ ಇದೆ. ಬಟ್ ಅತಿವೃಷ್ಟಿ ಅನಾವೃಷ್ಟಿ ಅಂದ್ರೆ ಈಗ ನೀವು ನೋಡಬಹುದು ಮಳೆಗಾಲ ಜಾಸ್ತಿ ಆದಾಗ, ಸೋ ನೀರು ಕಡಿಮೆ ಆದಾಗ ಇಂತ ಸಂದರ್ಭದಲ್ಲಿ ಸೋ ರೈತರು ಬೆಳೆದಿರುವಂತಹ ಬೆಳೆ ಏನಿರುತ್ತೆ ಯಾವುದೇ ರೀತಿ ಲಾಭ ಬರದೆ ಸೋ ಪೂರ್ತಿಯಾಗಿ ಹಾನಿ ಉಂಟಾಗುತ್ತೆ. ಹಾನಿ ಉಂಟಾದಾಗ ಏನಾಗುತ್ತೆ, ಅವರು ಸಾಲ ಪಡೆದಿರುವಂತದ್ದು ಯಾವುದೇ ರೀತಿಯಾಗಿ ತೀರಿಸೋದಕ್ಕೆ ಆಗೋದಿಲ್ಲ. ಅದಕ್ಕೆ ಸರ್ಕಾರ ಒಂದು ಡಿಸೈಡ್ ಕೂಡ ಮಾಡಿದೆ. ಸೋ ಆಗ ಸರ್ಕಾರ ಕೈಗೊಳ್ಳಲಿರುವಾಗದ ಮೊದಲ ಕ್ರಮವೇ ರೈತರ ಸಾಲ ಮನ್ನಾ. ಸೋ ಆಗ ಸರ್ಕಾರ ಏನ್ ಮಾಡುತ್ತೆ ಹೇಳಿ, ಸೋ ಈ ರೀತಿ ತೊಂದರೆ ಆದಾಗ ಖಂಡಿತವಾಗ್ಲೂ ಮಾಡಲೇಬೇಕಾಗಿರುವಂತ ಒಂದು ಕೆಲಸ ಅಂತಾನೆ ಹೇಳ್ಬೋದು. ಸೋ ನಾವೆಲ್ಲರೂ ಕೂಡ ರೈತರ ಮಕ್ಕಳಾಗಿರೋದ್ರಿಂದ ರೈತರಿಗೆ ನಾವು ಹೆಚ್ಚಾಗಿ ಸಪೋರ್ಟ್ ನ ಡೆಫಿನೆಟ್ಲಿ ಮಾಡಬೇಕಾಗುತ್ತೆ. ಸೋ ನೀವೇನಾದ್ರೂ ರೈತರ ಮಕ್ಕಳಾಗಿದ್ರೆ ಖಂಡಿತ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಖಂಡಿತವಾಗ್ಲೂ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ. ಸೋ ಈ ಆಗ ಸರ್ಕಾರ ಸಾಲವನ್ನ ಮನ್ನಾ ಮಾಡುತ್ತೆ. ಸೋ ಯಾರ್ಯಾರ ಸಾಲವನ್ನ ಮನ್ನಾ ಮಾಡುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸೋ ಕಿಸಾನ್ ಸಾಲ ಮನ್ನಾ ಅಂತ ಹೇಳಿ ಇದಕ್ಕೆ ಹೆಸರನ್ನ ಇಟ್ಟಿದ್ದಾರೆ. ಕಿಸಾನ್ ಸಾಲ ಮನ್ನಾ ಅಂದ್ರೆ ರೈತರ ಸಾಲ ಮನ್ನಾ ಅಂತ. ಸೋ ಇದೇ ಕಾರಣಕ್ಕೆ ಸರ್ಕಾರ ಇದೀಗ ರೈತರ ಸಾಲ ಮನ್ನಾ ಮಾಡಲು ಸೋ ನಿರ್ಧರಿಸಿದೆ. ಸೋ ರೈತರ ಬೆಳೆ ಸಾಲವನ್ನು ಈಗ ಕಿಸಾನ್ ಸಾಲ ಎಂದು ಕರೆಯಲಾಗುತ್ತದೆ. ಅಂದ್ರೆ ರೈತರು ಸಾಲವನ್ನ ಪಡ್ಕೊಂಡಿರುವಾಗಲೇ ಅದನ್ನ ಕಿಸಾನ್ ಸಾಲ ಅಂತ ಕರೀತಾರೆ. ಯಾಕಂದ್ರೆ ಅವರು ಬೆಳೆಯನ್ನ ಬೆಳಿಬೇಕಾದ್ರೆ ಸೋ ಸಾಲವನ್ನ ಪಡ್ಕೊಂಡಿರ್ತಾರೆ. ಆ ಸಾಲವನ್ನ ಸೋ ಬ್ಯಾಂಕ್ ಅಲ್ಲಿ ಕಿಸಾನ್ ಸಾಲ ಅಂತ ಹೇಳಿ ಕರೀತಾರೆ ಸ್ನೇಹಿತರೆ. ಸೊ ಹಾಗಾಗಿ ಯಾವುದೇ ಸರ್ಕಾರಿ ಬ್ಯಾಂಕ್, ರಾಷ್ಟ್ರೀಯ ಬ್ಯಾಂಕ್ ಅಥವಾ ಗ್ರಾಮೀಣ ಬ್ಯಾಂಕ್ಗಳಲ್ಲಿ ಕಿಸಾನ್ ಸಾಲ ತೆಗೆದುಕೊಂಡವರ ಸಾಲವನ್ನು ಅಕ್ಟೋಬರ್ ತಿಂಗಳಲ್ಲಿ ಮನ್ನಾ ಮಾಡಲು ಸರ್ಕಾರ ನಿರ್ಧರಿಸಿತ್ತು. ಲಿಸ್ಟ್ ಬಿಡುಗಡೆ ಮಾಡಿರುವ ಸರ್ಕಾರ ಈ ಮೂಲಕ ರೈತರಿಗೆ ಹೆಚ್ಚು ಅನುಕೂಲ ಮಾಡಿಕೊಟ್ಟಿದೆ ಎನ್ನಬಹುದು. ಸೊ ಅಕ್ಟೋಬರ್ ತಿಂಗಳಲ್ಲಿ ಸರ್ಕಾರ ಏನ್ ಮಾಡಿತ್ತು ಅಂದ್ರೆ, ಈಗ ನೋಡಬಹುದು ರಾಷ್ಟ್ರೀಯ ಬ್ಯಾಂಕ್ ಆಗಿರ್ಬೋದು, ಹಾಗೆ ಸರ್ಕಾರಿ ಬ್ಯಾಂಕ್ ಆಗಿರ್ಬೋದು, ಗ್ರಾಮೀಣ ಬ್ಯಾಂಕ್ಗಳಲ್ಲಿ ಅಂದ್ರೆ ನಿಮ್ಮ ಊರಿನಲ್ಲಿ ಇರುವಂತಹ ಗ್ರಾಮೀಣ ಬ್ಯಾಂಕ್ಗಳಲ್ಲಿ ನೀವೇನಾದ್ರೂ ಸಾಲವನ್ನ ಪಡ್ಕೊಂಡಿದ್ರೆ ಸೋ ಆ ಸಾಲವನ್ನ ಸೋ ಮನ್ನಾ ಮಾಡಬೇಕು ಅಂತ ಸರ್ಕಾರ ಒಂದು ಲಿಸ್ಟ್ ಕೂಡ ರೆಡಿ ಮಾಡಿತ್ತು. ಆಗ ರೈತರಿಗೆ ಹೆಚ್ಚಿನ ಅನುಕೂಲ ಕೂಡ ಮಾಡಿಕೊಟ್ಟಿದೆ ಅಂತಾನೆ ಹೇಳ್ಬೋದು. ಸೋ ಕಿಸಾನ್ ರೈತ ಸಾಲವನ್ನು ಎರಡು ಹಂತಗಳಲ್ಲಿ ಮನ್ನಾ ಮಾಡಲಾಗುವುದು. ಕಿಸಾನ್ ರೈತ ಸಾಲ ಮನ್ನಾ ಮಾಡುವ ಮೊದಲನೇ ಪ್ರಕ್ರಿಯೆಯಲ್ಲಿ ಸೋ ನೀವು ನೋಡಬಹುದು 50,000 ಸಾಲ ಮನ್ನಾ ಮಾಡಲಾಗುವುದು. ಸೋ ಎರಡನೇ ಕಂತಿನಲ್ಲಿ 1,00,000 ರೂಪಾಯಿಗಳ ಸಾಲ ಮನ್ನಾ ಮಾಡಲಾಗುವುದು ಎರಡನೇ ಹಂತದಲ್ಲಿ. ಸೋ ನೀವು ನೋಡಬಹುದು ಈಗ 3,746 ರೈತರ ಸೋ 26 ಕೋಟಿ ಸಾಲವನ್ನು ಮನ್ನಾ ಮಾಡಲಾಗಿದೆ. ಸೋ ನೋಡಬಹುದು ಸ್ನೇಹಿತರೆ, ಇನ್ನೊಮ್ಮೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಈಗಾಗಲೇ ಬ್ಯಾಂಕ್ಗಳಿಂದ ರೈತರು ಸಾಲವನ್ನ ಪಡ್ಕೊಂಡಿರ್ತಾರೆ. ಸೊ ನೀವು ನೋಡ್ತಾ ಇರಬಹುದು, ಸೋ ರಾಷ್ಟ್ರೀಯ ಬ್ಯಾಂಕ್ಗಳಾಗಿರ್ಬೋದು, ಸರ್ಕಾರಿ ಬ್ಯಾಂಕ್ಗಳಿಂದ ಆಗಿರ್ಬೋದು, ಹಾಗೇನೆ ಸೋ ನಿಮ್ಮ ಊರಿನಲ್ಲಿರುವಂತಹ ಗ್ರಾಮೀಣ ಬ್ಯಾಂಕ್ಗಳಿಂದ ಸೋ ಇಲ್ಲಿ ಸಾಲವನ್ನ ಮನ್ನಾ ಮಾಡಬೇಕು ಅಂತ ಆಗಸ್ಟ್ ತಿಂಗಳಲ್ಲಿ ಸರ್ಕಾರ ಡಿಸೈಡ್ ಕೂಡ ಮಾಡಿತ್ತು. ಹಾಗೇನೆ ಒಂದು ಲಿಸ್ಟ್ ಅನ್ನು ಕೂಡ ಬಿಡುಗಡೆ ಮಾಡಿ ಕೊಟ್ಟಿತ್ತು. ಆದ್ರೆ ಕಿಸಾನ್ ರೈತ ಸಾಲವನ್ನ ಸೋ ಎರಡು ಹಂತಗಳಲ್ಲಿ ಸೋ ಸಾಲವನ್ನ ಮನ್ನಾ ಮಾಡ್ತಾರೆ. ಒಂದನೇ ಹಂತ ಏನಂದ್ರೆ 50,000 ಸಾಲವನ್ನ ಮನ್ನಾ ಮಾಡುವಂತದ್ದು. ಸೊ ಎರಡನೇ ಹಂತ ಏನಂದ್ರೆ ಸೊ ನೀವು ನೋಡಬಹುದು, ಸೊ ಎರಡನೇ ಹಂತದಲ್ಲಿ 1,00,000 ರೂಪಾಯಿಗಳ ಸಾಲವನ್ನ ಮನ್ನಾ ಮಾಡ್ತಾ ಇದೆ ಸ್ನೇಹಿತರೆ. ಈಗಾಗಲೇ ರೈತರಿಗೆ ಏನ್ ಮಾಡಿದಾರೆ ಅಂದ್ರೆ ಎರಡನೇ ಹಂತದಲ್ಲಿ 3,746 ರೈತರ
26 ಕೋಟಿ ಸಾಲವನ್ನ ಮನ್ನಾ ಮಾಡಲಾಗಿದೆ ಈಗಾಗಲೇ 26 ಕೋಟಿ ಸಾಲವನ್ನ ಮನ್ನಾವನ್ನ ಕೂಡ ಮಾಡಲಾಗಿದೆ ಸ್ನೇಹಿತರೆ ಸೋ ಲೀಸ್ ಚೆಕ್ ಮಾಡುವುದು ಹೇಗೆ ನಿಮ್ಮ ಹೆಸರು ಏನಾದರೂ ಹೇಗೆ ಚೆಕ್ ಮಾಡುವುದು ನೀವು ಸಾಲ ಮಾಡಿರುವಂತ ಮನ್ನಾವನ್ನ ಹೇಗೆ ಚೆಕ್ ಮಾಡುವುದು ಅಂತ ನೋಡೋದಾದರೆ ಮೊದಲನೆಯದಾಗಿ ಕಿಸಾನ್ ರೈತ ಸಾಲ ಮನ್ನಾ ಪ್ರಯೋಜನ ನಿಮಗೆ ಸಿಕ್ಕಿದೆ ಎಂಬುದನ್ನು ಚೆಕ್ ಮಾಡಿಕೊಳ್ಳೋದು ಸೋ ಕಿಸಾನ್ ಯೋಜನೆಯ ಅಧಿಕೃತ ವೆಬ್ಸೈಟ್ ಏನಿದೆ ಭೇಟಿ ಮಾಡಿ ನಿಮ್ಮ ಮುಖಪುಟದಲ್ಲಿ ಕಿಸಾನ್ ಬೆಳೆ ಸಾಲವನ್ನ ಎನ್ನುವ ಆಯ್ಕೆ ನಿಮಗೆ ಕಾಣಿಸುತ್ತದೆ ಹಾಗೂ ಲಾಭ ಪಡೆದ ರೈತರ ಪಟ್ಟಿ ಕಾಣಿಸುತ್ತದೆ ಅದನ್ನ ಕ್ಲಿಕ್ ಮಾಡಿದರೆ ನಿಮ್ಮ ಹೆಸರು ಇದೆ ಎಂಬುದನ್ನು ಚೆಕ್ ಮಾಡಿಕೊಳ್ಳಬಹುದು ಸೋ ಜೊತೆಗೆ ರೈತರ ಸಾಲ ಮುಕ್ತರಾಗಿಸಲು ಅವರು ಮುಂದಿನ ಫಸಲು ಬರುವವರೆಗೂ ಯಾವುದೇ ಸಮಸ್ಯೆಯನ್ನು ಅನುಭವಿಸಬಾರದು ಎನ್ನುವ ಕಾರಣಕ್ಕೆ ಈ ಸರ್ಕಾರ ಈ ನಿರ್ಧಾರವನ್ನ ಕೈಗೊಂಡಿದೆ ಬೆಳೆ ಸಾಲ ಮಾಡಿದ ಪಡೆದ ಸಾಕಷ್ಟು ಜನ ಇಂದು ನಿರಾಳವಾಗಿ ಬದುಕುತ್ತಿದ್ದಾರೆ ಸೋ ಈ ಬಾರಿ ಮಳೆ ಬಾರದೆ ರಾಜ್ಯದ ಕೆಲವು ಪ್ರದೇಶಗಳನ್ನು ಬರಪೀಡಿತ ಪ್ರದೇಶ ಎಂದು ಕೂಡ ಸೋ ಘೋಷಿಸಲಾಗಿದೆ ಸರಿಯಾಗಿ ಮಳೆ ಬಾರದೆ ತಮ್ಮ ಜಮೀನಿಗೆ ಸೋ ಸರಿಯಾಗಿ ನಿರ್ಮಿಸಲು ಸಾಧ್ಯವಾಗದೆ ಇರುವುದರಿಂದ ಸೋ ರೈತರ ಸಾಲದ ಹೊರೆಯನ್ನು ಕೂಡ ಹೊರಬೇಕಿತ್ತು ಆದರೆ ಸೋ ಇದೀಗ ಸರ್ಕಾರದ ಕಿಸಾನ್ ಸಾಲ ಮನ್ನಾ ಮಾಡುವ ತೀರ್ಮಾನ ಕೈಗೊಂಡಿರುವುದು ಸೋ ಅದೆಷ್ಟೋ ರೈತರಿಗೆ ಸಮಾಧಾನ ಕೂಡ ಬಂದಿದೆ ಅಂತಾನೆ ಹೇಳಬಹುದು ಸೋ ಆ ಲಿಂಕ್ ಏನಿದೆ ಆ ಲಿಂಕ್ ಅನ್ನು ನಾನು ಸೋ ಈಗ ಚೆಕ್ ಮಾಡ್ಲಿಕ್ಕೆ ನಿಮಗೆ ಸೋ ಯಾವ ರೀತಿ ಚೆಕ್ ಮಾಡೋದು ಅಂತ ಹೇಳಿಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಸೋ ಒಂದು ಲಿಂಕ್ ಅನ್ನು ಕೊಟ್ಟಿರ್ತೀನಿ ಆ ಲಿಂಕ್ ಅಲ್ಲಿ ಹೋಗಿ ಚೆಕ್ ಮಾಡಿ ಸ್ನೇಹಿತರೆ ಸೋ ನಿಮ್ಮ ಸಾಲ ಏನಾದರೂ ಮನ್ನಾ ಆಗಿದೆಯಾ ಅನ್ನೋದನ್ನ ಚೆಕ್ ಮಾಡೋದನ್ನ ಮಾತ್ರ ಸೋ ಮರಿಬೇಡಿ ಸೋ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಸೋ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಹಾಗೇನೆ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ ಸೋ ಆ ವಿಡಿಯೋನ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಸೋ ನೀವು ಏನಾದರೂ ಸಾಲವನ್ನ ಪಡೆದುಕೊಂಡಿದ್ದು ಸೋ ನಿಮ್ಮ ಅಕ್ಕಪಕ್ಕದಾಗಿರುವಂತ ರೈತರು ಏನಾದರೂ ಸಾಲವನ್ನ ಪಡೆದುಕೊಂಡಿದ್ದರೆ ಅವರ ಸಾಲ ಮನ್ನಾ ಆಗಿದೆಯಲ್ಲ ಅಂತ ನೀವು ಆ ಲಿಂಕ್ ಅಲ್ಲಿ ಚೆಕ್ ಮಾಡಿ ತಿಳ್ಕೊಳ್ಳಬಹುದು ಸ್ನೇಹಿತರೆ ಸೋ ವಿಡಿಯೋನಲ್ಲಿ ನಿಮಗೆ ಏನಾದರೂ ಡೌಟ್ ಇದ್ದರೆ ಖಂಡಿತ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ ಸ್ನೇಹಿತರೆ ಸೋ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ತಪ್ಪದೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ